ಫ್ಯಾಮಿಲಿ ಫ್ರೆಂಡ್ಸು. ಸುಮಾರು 6 ವರ್ಷಗಳಿಂದ ಡಿಯರ್ ವಿಕ್ರಮ್ ಸಿನಿಮಾ ಮಾಡಿದ್ವಿ ಒಟ್ಟಿಗೆ, ಚಂಬಲ್ ಮಾಡಿದ್ದೀವಿ. ಆ್ಯಂಡ್ ಈ ಸಿನಿಮಾದ ಕ್ಲ್ಯಾಪ್ ಮಾಡಬೇಕು ಅಂತಂದಾಗ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ನಮ್ಮವ್ರದ್ದು ಇನ್ನೊಂದು ಸಿನಿಮಾ ಆಗ್ತಾ ಇರೋದ್ರೆ ಒಂದು ಖುಷಿ. ಜೊತೆಗೆ ನಂದೀಶ್ ಸಿನಿಮಾ ಮಾಡ್ತಾರೆ ಅಂತಂದರೆ ಒಂದು ಒಳ್ಳೆ ಸಬ್ಜೆಕ್ಟ್ ಇರುತ್ತೆ, ಸುಮ್ಮ ಸುಮ್ಮನೆ ಏನೇನೋ ಮಾಡಲ್ಲ. ಅವ್ರು ಮಾಡ್ಕೊಂಬಂದಿರೋ ಹಾದಿನೇ ಆಗಿದೆ, ಚಂಬಲ್ ಇರ್ಬೋದು ಅಥವಾ ಪೃಥ್ವಿ ಇರ್ಬೋದು, ಆಮೇಲೆ ರಿಷಿ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಿದ್ದಾರೆ, ಆ್ಯಂಡ್ ಈಗ ನನ್ನ ಜೊತೆ ಡಿ ಆರ್ ವಿಕ್ರಮ್ ಮಾಡಿದ್ರು. ಈ ಥರದ ಸಿನಿಮಾಗಳ ಹೆಸರು ಕೇಳಿದಾಗಲೇ ನಂದೀಶ್ ಏನೋ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ನಮಗೆಲ್ಲ. ಆ್ಯಂಡ್ ಮೊದಲನೇ ಬಾರಿಗೆ ಲೋಹಿತ್ ಅವರು ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ, ಒಳ್ಳೇದಾಗಲಿ. ಆ್ಯಂಡ್ ಸಂದೀಪ್ ಆಗ್ಬೋದು ಸಿನಿಮಾಟೋಗ್ರಫಿ, ಆ್ಯಂಡ್ ಪವನ್ನು, ಶಿವರಾಜ್ ಕೇರ್ಪಟ್ಟೆ, ಆ್ಯಂಡ್ ಪ್ರಿಯಾಂಕ್ ಅವರು 4 ಸಿನಿಮಾ ಕೆಲಸ ಮಾಡಿದ್ದಾರೆ ಆಲ್ರೆಡಿ. ಆ್ಯಂಡ್ ನಾನು ಅವರು ಒಂದು ಸಿನಿಮಾ ಮಾಡಬೇಕಾಗಿತ್ತು, ಡೇಟ್ ಮ್ಯಾಚ್ ಆಗಲಿಲ್ಲ. ಮುಂದೆ ಬಹುಶಃ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ. ಆಮೇಲೆ ರಿಷಿ ಅವರು ತುಂಬ ಅದ್ಭುತವಾದ ನಟ. ಆ್ಯಂಡ್ ಕನ್ನಡದಲ್ಲಿ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳು ಹೋಗೋ ಕಾಲದಲ್ಲಿ ಹೊಸ ಥರ ಸಿನಿಮಾಗಳನ್ನ ಮಾಡಬೇಕು, ಹೊಸ ಕಥೆಗಳನ್ನ ಪ್ರೆಸೆಂಟ್ ಮಾಡಬೇಕು ಅಂತ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡುವಂಥವರಲ್ಲಿ ರಿಷಿ ಕೂಡ ಒಬ್ಬರು. ಆ್ಯಂಡ್ ಒಂದಲ್ಲ ಒಂದು ದಿವಸ ಅದೆಲ್ಲ ಪ್ರಯತ್ನಗಳಿಗೆ ಬೇರೆ ಲೆವೆಲ್ಗೆ ಉತ್ತರ ಬರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಅಂದರೆ ಆ ಥರ ಸಿನಿಮಾಗಳಿಗೆ ಒಂದು ದೊಡ್ಡ ಮಾರ್ಕೆಟ್ ಬರುತ್ತೆ ಅನ್ನೋದೇ ಎಲ್ಲರೂ ವೇಟಿಂಗಲ್ಲಿರೋದು, ಅದಾಗುತ್ತೆ ಅತಿ ಶೀಘ್ರದಲ್ಲೇ. ಆ್ಯಂಡ್ ಇವತ್ತು ಅದಕ್ಕೆ ಎಕ್ಸಾಂಪಲ್ಗಳು ತುಂಬ ಸಿನಿಮಾಗಳು ಇವತ್ತು ಇದೆ. ಅಂದರೆ ಒಂದು ಕಡೆ ಕಮರ್ಷಿಯಲ್ ರೆಗ್ಯುಲರ್ ಸಿನಿಮಾಗಳು ಹೋಗ್ತಾಯಿದ್ರೆ, ದೊಡ್ಡ ಹಿಟ್ಗಳನ್ನ ಕೊಡ್ತಾಯಿದ್ರೆ, ಒಂದು ಕಡೆ ಈ ಸಿನಿಮಾಗಳು ಕೂಡ ತುಂಬ ಇಂಪಾರ್ಟೆಂಟು ಸಿನಿಮಾ ಕಾಪಾಡೋಕ್ಕೆ, ಇಂಡಸ್ಟ್ರಿ ಬ್ಯಾಲೆನ್ಸ್ ಆಗೋದಕ್ಕೆ. ಆ್ಯಂಡ್ ನೀವು ಇಂಡಸ್ಟ್ರಿ ಶುರುವಾಗಿಂದ ನೋಡ್ಕೊಂಬಂದರೆ ಪುಟಾಣ ಕಣಗಾಲಿರ್ಬೋದು, ಸಿದ್ಧಲಿಂಗಯ್ಯ ಇರ್ಬೋದು, ಅವ್ರ್ಯಾರು ರೆಗ್ಯುಲರ್ ಸಿನಿಮಾಗಳನ್ನ ಮಾಡಿದವರಲ್ಲ. ಇವತ್ತು ಅವ್ರ ಹೆಸರುಗಳೇ ನಾವು ಫಸ್ಟ್ ಹೇಳೋದು. ಶಂಕರ್ನಾಗ್ ಅವ್ರು ಇರ್ಬೋದು ಫಾರ್ ಎಕ್ಸಾಂಪಲ್. ಈಗ ಎಲ್ಲೋ ಇಲ್ಲಿ ಕೂತ್ಕೊಂಡು ವಿಜಯ್ ಸೇತುಪತಿ ಅಂತೀವಿ ಅಥವಾ ಧನುಷ್ ಅಂತೀವಿ. ಹಾಗೆ ನಮ್ಮಲ್ಲಿ ಆ ಥರ ಸಿನಿಮಾಗಳ ಸಾಲುಗಳು ಪರಂಪರೆ ತುಂಬ ಪ್ರಯತ್ನಗಳು ನಡೀತಾ ಇದೆ. ಈಗ ಅದರಲ್ಲಿ ಯಶಸ್ವಿ ಆಗ್ತಿರ್ತೀವಿ, ಕೆಲವು ಸಲ ಫೇಲ್ಯೂರ್ ಆಗ್ತಿರ್ತವೆ, ಅದೇನು ಮಾಡೋಕೆ ಬರಲ್ಲ. ಹಂಗಾಗಿ ಅವರ ಕವಲುದಾರಿ ಆಗಲಿ ಅಥವಾ ಆಪರೇಷನ್ ಅಮ್ಮ ಆಗಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಅವ್ರು ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ರಘು ತುಂಬ ಸೆನ್ಸಿಬಲ್ ಆದ ರೈಟರು, ತುಂಬ ಅದ್ಭುತವಾಗಿ ಬರೀತಾರೆ. ಈ ಕಥೆಗೆ ಅವ್ರ ಬರವಣಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಒಬ್ಬ ಫ್ಯಾನ್ ಆಗಿ ಕಾಯ್ತಾ ಇದ್ದೀನಿ. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ, ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ಆ್ಯಂಡ್ ಇಡೀ ಕನ್ನಡ ಇಂಡಸ್ಟ್ರಿ ನಿಮ್ಮ ಜೊತೆಗಿರುತ್ತೆ. ಥ್ಯಾಂಕ್ ಯು.